ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ತರಗತಿ ನಾವು ಒಂದು ಜಾತ್ರೆ ಎಂಬ ಒಂದು ಪಾಠದ ಮೂಲಕ ಕನ್ನಡ ನಾಡಿನ ಹಲವಾರು ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಅಥವಾ ಜಾನಪದ ಕಲೆಗಳ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಉದಾಹರಣೆಗೆ ಕಂಸಾಳೆ, ಡೊಳ್ಳು ಕುಣಿತ, ಯಕ್ಷಗಾನ, ಬಯಲಾಟ, ಈ ರೀತಿ ಹಲವಾರು ಜಾನಪದ ಕಲಾ ತಂಡಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ತರಗತಿಯಲ್ಲಿ ನಾವು ಒಂದು ಗಾದೆ ಮಾತು, ಅದರ ಒಂದು ಅರ್ಥವನ್ನು ತಿಳಿಸ್ತಕ್ಕಂತಹ ಒಂದು ಪಾಠದ ಬಗ್ಗೆ ಅಥವಾ ಒಂದು ಪದ್ಯ ಭಾಗವನ್ನು ನಾವು ಈಗ ತಿಳ್ಕೊಳ್ಬೇಕಾಗಿದೆ. ವಿದ್ಯಾರ್ಥಿಗಳೇ, ವಿವರಣಾತ್ಮಕವಾಗಿ ಹೇಳಬೇಕಾಗಿರ್ತಕ್ಕಂಥ ವಿಷಯವನ್ನು ಒಂದೇ ಒಂದು ವಾಕ್ಯದಲ್ಲಿ ತಿಳಿಸ್ತಕ್ಕಂತಹ ಈ ವಿಶಿಷ್ಟ ಅರ್ಥವನ್ನಿರ್ತಕ್ಕಂತಹ ವಾಕ್ಯವನ್ನು ನಾವು ಗಾದೆ ಮಾತುಗಳು ಅಂತ ಕರಿತೇವೆ ಅಲ್ವಾ. ಕಾಯಕವೇ ಕೈಲಾಸ. ನೋಡಿ, ನಾವು ಕಾಯಕವನ್ನು ಮಾಡಿದರೆ ಕೈಲಾಸವನ್ನು ಕಾಣುತ್ತೇವೆ ಎನ್ನುವುದನ್ನು ವಿವರಣಾತ್ಮಕವಾಗಿ ಹೇಳ್ತಾ ಹೋದರೆ ಒಂದು ಗಂಟೆ ಆಗ್ಬೋದು, ಎರಡು ಗಂಟೆ ಆಗ್ಬೋದು, ಮೂರು ಗಂಟೆ ಆಗ್ಬೋದು, ಈ ಟೈಮನ್ನು ಹಿಡಿಯುತ್ತೆ. ಅದನ್ನು ಬರಿತಾ ಹೋದರೆ ಒಂದು ಪುಸ್ತಕವನ್ನೇ ನಾವು ಬರೀಬಹುದು. ಆದರೆ ಈ ಒಂದು ಎರಡು ಪದಗಳು, ಕಾಯಕ ಮತ್ತು ಕೈಲಾಸ ಎನ್ನುವ ಪದ ಇದೆಯಲ್ಲ, ಅದು ಎಷ್ಟು ಅರ್ಥವನ್ನು ಕೊಡುತ್ತೆ ಅಂದರೆ, ನಾವು ಕೈಲಾಸವನ್ನು ಕಾಣಬೇಕಾದ್ರೆ ಕಾಯಕವನ್ನು ಮಾಡಬೇಕು ಅನ್ನೋದನ್ನು ತಿಳಿಸುತ್ತಲ್ಲ. ಹಾಗೆ ಪ್ರತಿಯೊಂದು ಗಾದೆ ಮಾತುಗಳು ಸಹಿತ ವಿಶಿಷ್ಟ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹ ವಾಕ್ಯ ಪುಂಜ ಆಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಈ ಒಂದು ಪದ್ಯ ಭಾಗದಲ್ಲಿ, ಅನಾರೋಗ್ಯದ ಸಿಂಹ ಎಂಬ ಪದ್ಯ ಭಾಗದಲ್ಲಿ ಒಂದು ಗಾದೆ ಮಾತನ್ನು ಇಟ್ಟುಕೊಂಡು ಅದರ ಅರ್ಥವನ್ನು ತಿಳಿಸ್ಕೋದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳೇ ಅದರ ಅರಿವನ್ನು ಉಂಟು ಮಾಡೋದಕ್ಕೋ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಒಂದು ಪದ್ಯ ಭಾಗವನ್ನು ಬರೀತಕ್ಕಂಥದ್ದರು. ವಿದ್ಯಾರ್ಥಿಗಳೇ, ನಿಜವಾಗಲೂ ಈ ಪದ್ಯ ಭಾಗ ಇರ್ತಕ್ಕಂಥದ್ದು ಒಂದು ಕಥೆಯ ರೂಪದಲ್ಲಿ, ಯಾವ ರೂಪದಲ್ಲಿ, ಕಥೆಯ ರೂಪದಲ್ಲಿ. ಈಗಾಗಲೇ ಈ ಪದ್ಯ ಭಾಗದ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ವಿಷಯವನ್ನು ನೀವು ಕಥೆಯ ರೂಪದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಕಥೆ ಇದೆ, ಆ ಕಥೆಯನ್ನು ಇಲ್ಲಿ ಕವನದ ಮೂಲಕ ಅಂದರೆ ಪದ್ಯದ ಮೂಲಕ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಸಾಹಿತಿಗಳಿರ್ತಕ್ಕಂಥ ನಮ್ಮ ಕನ್ನಡನಾಯನ ಒಬ್ಬ ಕವಿಗಳಿರ್ತಕ್ಕಂತಹ ಅರುಣ್ ನರೇಂದ್ರ ಪಾಟೀಲ್ ಎಂಬ ಸಾಹಿತಿಗಳು. ವಿದ್ಯಾರ್ಥಿಗಳು, ಏನಿದು ಕಥೆಯನ್ನು ಕವನ ರೂಪದಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಎಲ್ಲದೂ ಇಷ್ಟ ಆಗಲ್ಲ. ಒಬ್ಬರಿಗೆ ಹಣ್ಣು ಇಷ್ಟ ಆದರೆ ಒಬ್ಬರು ತರಕಾರಿ ಇಷ್ಟ ಆಗುತ್ತೆ, ಒಬ್ಬರು ಮಾವಿನಹಣ್ಣು ಇಷ್ಟ ಆದರೆ ಒಬ್ಬರು ಬಾಳೆಹಣ್ಣು ಇಷ್ಟ ಆಗುತ್ತೆ, ಕಿತ್ತಳೆ ಹಣ್ಣು ಆಗುತ್ತೆ. ಹೀಗೆ ನಿಮ್ಮಲ್ಲಿಯೇ ಸಹಿತ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಇಷ್ಟಗಳು ನಿಮಗೆ ಆಗ್ತಕ್ಕಂಥದ್ದು. ಹಾಗೆ ಇಲ್ಲಿಯೂ ಸಹಿತ ಯಾರೆಲ್ಲ ಕೆಲವರಿಗೆ ಕತೆ ಇಷ್ಟ ಆಗುತ್ತೆ, ಕೆಲವರಿಗೆ ಕವನಗಳು ಇಷ್ಟ ಆಗುತ್ತೆ, ಕೆಲವರಿಗೆ ನಾಟಕ ಇಷ್ಟ ಆಗುತ್ತೆ, ಕೆಲವರಿಗೆ ಪ್ರಬಂಧ ಇಷ್ಟ ಆಗುತ್ತೆ, ಕೆಲವರಿಗೆ ಚಿತ್ರಲೇಖನ ಅದು ಇಷ್ಟ ಆಗುತ್ತೆ. ಹೀಗೆ ಅವರವರ ಅಭಿರುಚಿಗೆ ತಕ್ಕ ಹಾಗೆ ಅವರೇನು ಮಾಡ್ತಾರೆ, ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಪದ್ಯ ಭಾಗವನ್ನು ಕತೆ ಇಲ್ಲಿರ್ತಕ್ಕಂತಹ ವಿಷಯವನ್ನು ಇಟ್ಕೊಂಡು ಒಂದು ಕವನವಾಗಿ ರಚನೆ ಮಾಡಿದ್ದಾರೆ. ಇದನ್ನು ನಾವು ಕಥನ ಕವನ ಅಂತ ಕರಿತೇವೆ. ಇದು ಕಥನ ಕವನ. ಏನಿದು ಕಥನ ಕವನ ಅಂದರೆ, ಒಂದು ಘಟನೆಯನ್ನ ಅಥವಾ ಒಂದು ಕಥೆಯನ್ನ ಪದ್ಯ ರೂಪದಲ್ಲಿ ಹೇಳ್ತಕ್ಕಂಥದ್ದು. ಒಂದು ಘಟನೆಯನ್ನ ಅಥವಾ ಒಂದು ಕಥೆಯನ್ನ ಪದ್ಯ ರೂಪದಲ್ಲಿ. ಕಥನ ಕವನ ಅಂದರೆ ಒಂದು ಘಟನೆ ಅಥವಾ ಕಥಾಭಾಗವನ್ನು ಕವನದ ರೂಪದಲ್ಲಿ ಹೇಳುವುದು. ಒಂದು ಕಥನ ರೂಪದಲ್ಲಿ ಇರ್ತಕ್ಕಂತಹ ಕಥೆ ರೂಪದಲ್ಲಿರ್ತಕ್ಕಂತಹ ಒಂದು ಘಟನೆ ಆಗಿರ್ಬೋದು ಅಥವಾ ಒಂದು ಕಥೆಯನ್ನ ಒಂದು ಕವನ ಪದ್ಯದ ರೂಪದಲ್ಲಿ ಹೇಳ್ತಕ್ಕಂಥದ್ದನ್ನು ನಾವು ಕಥನ ಕವನ ಅಂತ ಕರಿತೇವೆ. ಈ ಪ್ರಸ್ತುತ ಅನಾರೋಗ್ಯ ಸಿಂಹದಲ್ಲಿ ನೀವಾಗಲೇ ಸಿಂಹದ ಅನಾರೋಗ್ಯದ ಒಂದು ಕಥೆಯನ್ನು ತಿಳ್ಕೊಂಡಿದ್ದೀರಲ್ವಾ. ಗೊತ್ತಿಲ್ಲ ಅಂದ್ರೆ ಈ ಪದ್ಯದ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು
ಮಾಡ್ತಾನೆ. ಈ ಒಂದು ಕಥಾಭಾಗದಲ್ಲಿ ಅಥವಾ ಈ ಒಂದು ಪದ್ಯ ಭಾಗದಲ್ಲಿ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತಿನ ನೀತಿಯನ್ನು ತಿಳಿಸುವುದು ಇಲ್ಲಿ ಇದರ ಉದ್ದೇಶ ಆಗಿರತಕ್ಕಂಥದ್ದು. ಅಂದರೆ ಈ ಅನಾರೋಗ್ಯದ ಸಿಂಹ ಎಂಬುದು ಕಥನ ಕವನವನ್ನು ನೀವು ತಿಳಿದುಕೊಂಡ ನಂತರದಲ್ಲಿ ಇಲ್ಲಿ ಬಂದಿರತಕ್ಕಂಥ ಒಂದು ಗಾದೆ ಮಾತಿನ ನೀತಿಯನ್ನು ನೀವು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀರಾ. ಹಾಗೆ ಯಾವ ಸಾಮರ್ಥ್ಯ ನಿಮ್ಮಲ್ಲಿ ಉಂಟಾಗುತ್ತೆ, ನಿಮ್ಮಲ್ಲಿ ಎಲಿಜಿಬಿಲಿಟಿ ಯಾವುದಾಗುತ್ತೆ, ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಯಾವುದು ಬರುತ್ತಪ್ಪ ಅಂದರೆ ಒಂದು ಕಥನ ಕವನ ಆಗಿರ್ಬೋದು, ಒಂದು ಒಗಟನ್ನು ಆಗಿರ್ಬೋದು, ಆಲಿಸುವುದರ ಜೊತೆಗೆ ಅದರ ಅರ್ಥ ಮಾಡ್ಕೊಳ್ತಕ್ಕಂಥ. ನಾನು ಇಲ್ಲಿ ಪದ್ಯ ಭಾಗದ ವಿವರಣಾತ್ಮಕ ವಿವರಣೆಯನ್ನು ನಾನು ಕೊಡ್ಕೊತ ಹೋಗ್ತಾನೆ. ಅಂದರೆ ಒಂದು ಒಗಟು ಇದೆಯಲ್ಲ ಅಥವಾ ಒಂದು ಗಾದೆ ಮಾತಿದೆ ಅಥವಾ ಒಂದು ಕತೆ ಇದೆ, ಆ ಕಥೆಯ ಆಲಿಸುವ ಜೊತೆಗೆ ನೀವು ಈ ಕಥೆಯನ್ನು ಅಥವಾ ಈ ಕವನವನ್ನು ಕೇಳೋದ್ರ ಜೊತೆಗೆ ಅದರ ಅರ್ಥವನ್ನು, ಆ ಒಂದು ಪದ್ಯ ಬರ್ತಕ್ಕಂತಹ ನೀತಿ ಏನಿದೆ ಅಲ್ಲಿ, ಗಾದೆ ಮಾತೆ ಯಾವುದು, ಅದರ ನೀತಿ ಏನು, ಅದರ ವಿವರಣೆ ಏನು ಅನ್ನೋದು ಎಲ್ಲವನ್ನೂ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಈ ಪದ್ಯ ಭಾಗದ ಮೂಲಕ ನೀವು ತಿಳ್ಕೊಳ್ತಿದ್ದೀರ. ಹಾಗಾದರೆ ಈಗ ನಾವು ನೇರವಾಗಿ ಪದ್ಯ ಭಾಗಕ್ಕೆ ಹೋಗೋಣ. ಈ ಪದ್ಯ ಭಾಗವನ್ನು ಬರೆದಿರತಕ್ಕಂತಹ ಕವಿ ಅರುಣ್ ನರೇಂದ್ರ ಪಾಟೀಲ್. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ, ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ, ರಾಜನಿಗಾಯಿತು ಬಹಳ ವ್ಯತೆ. ಅಡವಿಯಲ್ಲಿರುವ ವೈದ್ಯರನೆಲ್ಲ ಸರದಿಯಂತೆ ಅವಕರಿಸಿದನು, ಡಾಕ್ಟರ್ ಕ್ಷಿಪ್ರ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು, ಬಾಯನ್ನು ತೆಗೆಯಲು ಹೇಳಿದನು. ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು, ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಕ್ಷಿಪ್ರ ಹೇಳಿದನು, ಡಾಕ್ಟರ್ ಕ್ಷಿಪ್ರ ಹೇಳಿದನು. ಹೀಗೆ ಹೇಳಲು ಎಂಥ ಧೈರ್ಯ ಎನ್ನುತ್ತ ಸಿಂಹವು ಘರ್ಜಿಸಿತು, ಸತ್ಯವ ಹೇಳದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು, ಬೈದು ಹೊರಗಡೆ ಓಡಿಸಿತು. ಮುಂದಿನ ಸರದಿ ಡಾಕ್ಟರ್ ಹೈನ ಸಿಂಹದ ಬಾಗಿಲು ತಟ್ಟಿದಳು, ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು, ಬಾಯನ್ನು ತೆರೆಯಲು ಹೇಳಿದಳು. ಎಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತ ಮುಖವನ್ನು ನೋಡಿದಳು, ಸಿಂಹಕ್ಕೆ ಕೋಪವು ನೆತ್ತಿಗೆ ಏರಿ ಮುಖಸ್ತುತಿ ಮಾಡಿವೆ ಎಂದಿತು, ಮುಖಸ್ತುತಿ ಮಾಡಿವೆ ಎಂದಿತು. ಇರುವ ಸತ್ಯವ ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿಸಿತು, ನಂತರ ಸರದಿ ಚಾಣ ವೈದ್ಯನರಿ ಬಾಗಿಲು ತಟ್ಟಿ ಒಳಬಂದಿತು, ಬಾಗಿಲು ತಟ್ಟಿ ಒಳಬಂದಿತು. ಸೌರಭೌಮರ ಉಪಚರಿಸುತ್ತ ಬಾಯನ್ನು ತೆರೆಯಲು ವಿನಂತಿಸಿತು, ಉಸಿರಿನ ಕುರಿತು ಏನು ಹೇಳಿವಿರಿ ಎನ್ನುತ್ತ ಬಾಯನ್ನು ತೆರೆಯಿತು, ಎನ್ನುತ್ತ ಬಾಯನ್ನು ತೆರೆಯಿತು. ಕ್ಷಣಾಕ್ಷಣರಿಯು ತಕ್ಷಣ ಹೇಳಿತು, ಸೀತದಿ ಮೂಗು ಕಟ್ಟಿದೆ ಒಡೆಯ, ವಾಸನೆ ಏನು ತಿಳಿಯದು ನನಗೆ, ಎನ್ನುತ್ತ ಕೇಳಿತು ಕ್ಷಮೆಯೇನು, ಎನ್ನುತ್ತ ಕೇಳಿತು ಕ್ಷಮೆಯೇನು. ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನರಿಯು, ಉಪಾಯವಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ನೀತಿಯು, ಎನ್ನುವುದೇ ನೀತಿಯು. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ, ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯತೆ, ರಾಜನಿಗಾಯಿತು ಬಹಳ ವ್ಯತೆ. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯವಾಗ ನೀವು ಸಹಿತ ಮನೆಯಲ್ಲಿ ಅಭ್ಯಾಸವನ್ನು ಕಂಠಪಾಠ ಮಾಡಿ ರಾಗವಾಗಿ ನನ್ನ ಹಾಗೆ ಹೇಳೋದು ನಿಮಗೆ ಬರ್ತಕ್ಕಂಥ ಬೇರೆ ರಾಗದನ್ನು ಸಹಿತ ಈ ಒಂದು ಹಾಡುವನ್ನು ಕಲಿತಕ್ಕಂಥದ್ದನ್ನು ಪ್ರಯತ್ನವನ್ನು ಮಾಡಿ ಕಂಠಪಾಠ ಮಾಡಿ ನನಗೆ ನಮಗೆ ಹಾಡಬೇಕು ಆಯಿತಾ. ಈಗ ಈ ಒಂದು ಪದ್ಯ ಭಾಗದ ಪ್ರತಿಯೊಂದು ಭಾಗವನ್ನು ನಾವು ಅರ್ಥದ ತಿಳ್ಕೊಳ್ತಾ ಹೋಗೋಣ. ಕಾಡಿನ ರಾಜ ಸಿಂಹರಾಯನು, ಕಾಡಿನ ರಾಜ ಸಿಂಹರಾಯನು, ರಾಯ ಅಂದರೆ ರಾಜ. ರಾಯ ಅಂದರೆ ರಾಜ, ಸಿಂಹರಾಜ ಮಹಾರಾಜ ಅಂತ ಕೇಳ್ತೀವಲ್ಲ ನಮ್ಮ ಹಿಂದೆ ನಮ್ಮ ನಾಡಿನಲ್ಲಿ ಸಹಿತ ರಾಜರ ಆಳ್ವಿಕೆ ಸಂದರ್ಭದಲ್ಲಿ
ಅವ್ರನ್ನ ರಾಜ ಕಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತಾ ಇದ್ವಿ, ರಾಜ ಅಂತ ಕರಿತಾ ಇದ್ವಿ, ಅರಸ ಅಂತ ಕರಿತಾ ಇದ್ವಿ, ದೊರೆ ಅಂತ ಕರಿತಾ ಇದ್ವಲ್ಲ. ಹಾಗೆ ಒಂದು ಕಾಡು, ಆ ಕಾಡಿನ ರಾಜ ಯಾರಪ್ಪ ಅಂದ್ರೆ ಸಿಂಹರಾಯ. ಕಾಯಿಲೆ ಬಿದ್ದನು ಕೇಳಿ ಕತೆ, ಕಾಯಿಲೆ ಅಂದ್ರೆ ರೋಗ. ಆ ರಾಯನಿಗೆ, ಸಿಂಹರಾಯನಿಗೆ ಕಾಯಿಲೆ ಉಂಟಾಗಿದೆ, ರೋಗ ಬಂದಿದೆ. ಆ ಒಂದು ಸಿಂಹಕ್ಕೆ ಬಂದಿರತಕ್ಕಂಥ ರೋಗದ ಬಗ್ಗೆ ನಾನು ಕಥೆಯನ್ನು ಹೇಳ್ತಿದ್ದೇನೆ, ಅದನ್ನು ತಿಳಿದಿಕೋ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ವ್ಯಥೆ ಅಂದರೆ ತೊಂದರೆ, ವ್ಯಥೆ ಅಂದರೆ ತೊಂದರೆ. ರಾಜನಿಗೆ ಅನಾರೋಗ್ಯ ಉಂಟಾಗಿ ಎಷ್ಟು ಅವನು ತೊಂದರೆ ಅನುಭವಿಸಿದಳಪ್ಪ ಅಂದರೆ, ಅನ್ನವನ್ನು ಊಟ ಮಾಡೋಕ್ಕಾಗೋದು, ನೀರನ್ನು ಸಹಿತ ಕುಡಿಯೋಕ್ಕೆ ಆಗ್ತಾ ಇಲ್ಲ. ನಿಮಗೂ ಸಹಿತ ಅನಾರೋಗ್ಯ ಉಂಟಾದಂಥ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ಈ ಒಂದು ಅನಾರೋಗ್ಯದ ಸಿಂಹವಾಗಿ ಬರತಕ್ಕಂತಹ ಕಾಳರಾಜಿರತಕ್ಕಂತಹ ಸಿಂಹಕ್ಕೂ ಸಹಿತ ಇಲ್ಲಿ ಅನಾರೋಗ್ಯ ಉಂಟಾಗಿ, ಆ ಅನಾರೋಗ್ಯದಿಂದಾಗಿ ಅವನಿಗೆ ಅನ್ನವೂ ಸೇರಿದ ಹಾಗಾಯಿತು, ನೀರು ಕುಡಿಯೋಕ್ಕೆ ಆಗದ ಹಾಗೆ ಆಯಿತು. ನಂತರದ ಏನು ಮಾಡ್ತಾರೆ ಸಿಂಹ, ನಾವು ಅನಾರೋಗ್ಯವಾಗಿದ್ದಾಗ, ನಮಗೆ ಆರೋಗ್ಯ ಸರಿ ಇಲ್ಲದ ಇರುವಾಗ, ನಾವು ಕಾಯಿಲೆಗೆ ಒಳಗಾದಾಗ, ರೋಗ ಬಂದಾಗ ನಾವೇನು ಮಾಡ್ತೀವಿ, ಮೊದಲಿಗೆ ಮನೆಯಲ್ಲಿರ್ತಕ್ಕಂತಹ ಉಪಚಾರಗಳನ್ನು ಮಾಡ್ಕೊಳ್ತೇವೆ, ಮನೆ ಟ್ರೀಟ್ಮೆಂಟ್ ಮಾಡ್ಕೊಳ್ತೇವೆ. ಅದು ಆಗದ ಸಂದರ್ಭದಲ್ಲಿ ನಾವು ವೈದ್ಯರ ಬಳಿಗೆ ಹೋಗ್ತೀವಿ. ಅತಿ ತ್ರಾಸಿದ್ರೆ ನಾವು ಡೈರೆಕ್ಟಾಗಿ ನೇರವಾಗಿ ವೈದ್ಯರ ಹತ್ರ, ಡಾಕ್ಟರ್ ಹತ್ರ ನಾವು ಹೋಗ್ತೇವಲ್ವಾ. ಅವ್ರಿಗೆ ಹೋದ್ಮೇಲೆ ಅವರು ಹೇಳ್ತಕ್ಕಂತಹ ಉಪಚಾರಗಳನ್ನಾಗಿರ್ಬೋದು, ಮೆಡಿಸಿನ್ ತಗೊಳ್ಳೋದಾಗಿರ್ಬೋದು, ಔಷಧಿಗಳನ್ನು ತೆಗೆದುಕೊಳ್ಳೋದು, ರೆಸ್ಟ್ ಮಾಡೋದಾಗಿರ್ಬೋದು, ಈ ರೀತಿಯ ಅದಕ್ಕೆ ಸಂಬಂಧಪಟ್ಟಂತಹ ಉಪಚಾರಗಳನ್ನು ಮಾಡ್ಕೊಳ್ತಾ ಆ ರೋಗದ ನಿವಾರಣೆಯನ್ನು ನಾವು ಮಾಡ್ಕೊಳ್ತೇವೆ. ಹಾಗೆ ಈ ಸಿಂಹ ಏನು ಮಾಡುತ್ತೆ ಅಂತಂದರೆ, ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿ ಅಂತೆ ಅವಕರಿಸಿದನು. ಡಾಕ್ಟರ್ ಚಿಬ್ರ ರಾಜನ ಪರೀಕ್ಷಿಸಿ ಬಾಯನ್ನು ತೆಗೆಯಲು ಹೇಳಿದನು, ಬಾಯನ್ನು ತೆಗೆಯಲು ಹೇಳಿದನು. ಅಡವಿ ಅಂದರೆ ಕಾಡು, ಕಾಡು ಅರಣ್ಯ ವನ ಅಂತ ಬೇರೆ ಬೇರೆ ತಂದ್ರೆ ಬೆಳಿತವೆ. ಸರದಿ ಅಂದ್ರೆ ಸಾಲಿನಲ್ಲಿ, ಸರದಿ ಅಂದ್ರೆ ಸಾಲು, ಸಾಲಿನಲ್ಲಿ ಆ ಸಿಂಹರಾಯ ಆ ಕಾಡಿನ ವೈದ್ಯರನ್ನೆಲ್ಲ ಕರೆಸ್ತಾರೆ. ಮೊದಲಿಗೆ ಬಂದಿರತಕ್ಕಂಥವ್ರು ಡಾಕ್ಟರ್ ಜಿಬ್ರ ರಾಜನನ್ನ ಪರೀಕ್ಷಿಸಿ ಬಾಯನ ತೆರೆಯಲು ಹೇಳ್ತಾರೆ. ಡಾಕ್ಟರ್ ಹೇಳ್ತಾರಲ್ಲ, ಬಾಯಿ ತೆಗಿರಿ, ನಾಗಿತ್ತೀರಿ, ಕಣ್ಣು ದೊಡ್ಡದು ಮಾಡಿ, ಮೂಳು ಕಿವಿ ಎಲ್ಲವನ್ನ, ನಿಮ್ಮ ಹಾರ್ಟ್ ಬೀಟ್ ಆಗಿರ್ಬೋದು, ಎಲ್ಲವರು ಪರೀಕ್ಷೆ ಮಾಡಿದಾಗೆ ಇಲ್ಲಿ ಡಾಕ್ಟರ್ ಜಿಬ್ರನ ಸಹಿತ ರಾಜನನ್ನ ಪರೀಕ್ಷಿಸ್ತಾರೆ. ನಂತರದಲ್ಲಿ ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು, ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರ ಹೇಳಿದನು. ಡಾಕ್ಟರ್ ಜಿಬ್ರ ಹೇಳಿದನು ವೈದ್ಯರ ಆಜ್ಞೆಯ, ಆಜ್ಞೆ ಅಂದರೆ ಆದೇಶ, ಅಪ್ಪಣೆ. ಅಪ್ಪಣೆಯನ್ನು ಮೀರದಿರತಕ್ಕಂತಹ ಸಿಂಹ ಏನು ಮಾಡುತ್ತೆ, ಆಯಿತು ಡಾಕ್ಟರ್ ವೈದ್ಯರು ಹೇಳ್ತಕ್ಕಂಥ ಆಜ್ಞೆ ಮೀರಬಾರ್ದು, ತಪ್ಪಬಾರ್ದು ಅಂತ ಏನು ಮಾಡುತ್ತೆ, ಬಾಯಿನ ಥರ ಓಪನ್ ಮಾಡುತ್ತೆ. ಆ ಬಾಯನ್ನು ತೆರೆದ ತಕ್ಷಣ ಆ ಬಾಯಿಂದ ಉಸಿರು ಬರುತ್ತೆ, ಆ ಗಾಳಿ ಬರುತ್ತೆ. ಆ ಗಾಳಿಯ ವಾಸನೆಯನ್ನು ಕಂಡಂತಹ ಡಾಕ್ಟರ್ ಜಿಬ್ರ ಹೇಳುತ್ತೆ, ನಿಮ್ಮ ಉಸಿರಲ್ಲಿ ದುರ್ವಾಸನೆ ಇದೆ. ದುರ್ವಾಸನೆ ಅಂದರೆ ಕೆಟ್ಟ ಉಸಿರು, ದುರ್ವಾಸನೆ ಅಂದರೆ ಕೆಟ್ಟ ಉಸಿರು, ಕೆಟ್ಟ ಉಸಿರಿದೆ ನಿಮ್ಮಲ್ಲಿ ಅಂತ ಡಾಕ್ಟರ್ ಜಿಬ್ರ ಏನು ಮಾಡ್ತಾನೆ, ಸಿಂಹರಾಯನಿಗೆ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕೆಲವು ಹೋಮ್ವರ್ಕ್ ಕೊಡ್ತೇನೆ, ಆ ಹೋಮ್ವರ್ಕನ್ನು ನಿಮ್ಮ ಮನೆಯಲ್ಲಿ ಮಾಡಿ. ಎಂದರೇನು?
ಕಾಡಿನ ರಾಜಸಿಂಹಕ್ಕೆ ಏನಾಯಿತು? ಹಾಗೆ ಈ ಮೂರು ಪದ್ಯ ಭಾಗಗಳನ್ನು ನೀವು ಕಂಠಪಾಠವನ್ನು ಮಾಡಿ. ಧನ್ಯವಾದಗಳು.